ಆಧ್ಯಾತ್ಮಿಕ ಗುರುಜಿಗಳೇ ಹಾಗೂ ಯೋಗ ಗುರುಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಶಾಲಾ ಮಕ್ಕಳೇ, ವಿಶೇಷವಾಗಿ ಇದಕ್ಕೆಲ್ಲ ಕಾರಣಭೂತರಾದಂಥ ಸನ್ಮಾನ್ಯ ನಾರಾಯಣ ಗುರುಜಿಯವರು, ನಾಯಕರಹಳ್ಳಿಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಒಂದು ಈ ಧ್ಯಾನ ಮಂದಿರ ಆಗ್ತದೆ ಅಂದರೆ ಅದು ಆಗೋ ಕೆಲಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಕಾಲದಲ್ಲಿ. ಇದ್ರ ಪ್ರಯತ್ನಕ್ಕೆ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಮತ್ತು ನಾರಾಯಣ ಗುರುಜಿಗಳು ಪ್ರಯತ್ನ ಪಟ್ಟಾಗ ಇಲ್ಲಿನ ಜನಗಳಿಗೆ ಆ ಒಂದು ಆಸೆ ಆಕಾಂಕ್ಷೆಗಳಿಲ್ಲ, ಸುಮ್ಮನೆ ಯಾಕಿದ್ದಕ್ಕೆ ಪ್ರಯತ್ನ ಮಾಡ್ತೀರಿ, ಸುಮ್ಮನೆ ದೇವಸ್ಥಾನ ಇದೆ, ದೇವಸ್ಥಾನದ ಮುಂದೆ ಒಂದು 10 ನಿಮಿಷ 20 ನಿಮಿಷ ಧ್ಯಾನ ಮಾಡ್ತಾ ಇದ್ದಾರೆ, ಅಷ್ಟಕ್ಕೆ ಬಿಡಬೇಡಿ ಈ ಜನಕ್ಕೆ, ಈ ಜನದ ಒಂದು ಮನಸ್ಥಿತಿ ಆ ಥರ ನನಗೆ ಅನ್ನಿಸ್ತಾ ಇದೆ ಅಂತಂದೆ ನಾನು. ಆದರೂ ಸತತವಾಗಿ ಇವರ ಪ್ರಯತ್ನದಿಂದ ಆ ದೇವರ ವೇಣುಗೋಪಾಲ ಸ್ವಾಮಿ ಅವರ ಆಶೀರ್ವಾದದಿಂದ ಅವರ ಅವರ ಮುಂಭಾಗದಲ್ಲಿ ಒಂದು ಕಲ್ಯಾಣಿ, ಕಲ್ಯಾಣದ ಮುಂದೆ ಒಂದು ಮೆಡಿಟೇಷನ್ ಯೋಗ ಮಂದಿರ, ಧ್ಯಾನ ಮಂದಿರ, ಇದು ಒಂದು ಅದ್ಭುತವಾದಂಥ ಒಂದು ಕೆಲಸ ಆಯಿತು. ಅವರಿಗೆ ಎಷ್ಟು ಹೇಳಿದ್ರು ಕೂಡ ನಾನು ಸಾಕಾಗ್ತದೆ ನಾರಾಯಣ ಗುರುಗಳಿಗೆ. ಆದರೆ ಅವರು ಹುಟ್ಟೋರು ಅಲ್ಲ, ಇಲ್ಲಿ ಜನ್ಮ ತಾಳಿದವರು ಅಲ್ಲ, ಇಲ್ಲಿ ಸಂಬಂಧಿಕರೂ ಅಲ್ಲ. ಇಲ್ಲಿ ಆದರೂ ಏನೋ ಈ ಊರದ ಈ ಊರಿನ ಒಂದು ಋಣ, ಅಥವಾ ಯಾವ ಜನ್ಮದ ಋಣ ಗೊತ್ತಿಲ್ಲ, ಇಲ್ಲ ಹಿಂದೆ ಅವರು ಇಲ್ಲೇನೋ ದರ್ಬೆ ಅದು ಇದು ಸಿಕ್ತು ಅಂತಂದರೆ ಇಲ್ಲೇ ಅವರು ಋಷಿಗಳಾಗೇನಾದರೂ ತಪಸ್ಸು ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ. ಆ ಯೋಗ ಮತ್ತೆ ಅವ್ರನ್ನ ಇಲ್ಲಿ ಕರ್ತನಿದೆಯೇನೋ ನನಗೆ ಹಂಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಈ ವೇದಿಕೆಯಲ್ಲಿ ಹಲವಾರು ಗುರುಜಿಗಳು ಒಬ್ಬೊಬ್ಬರಿಂದ ಒಂದೊಂದು ಜ್ಞಾನಬೋಧನೆ ಸಿಕ್ತು. ನಮ್ಮ ಭಗವಾನ್ ಬುದ್ಧರ ಕಡೆಯಿಂದ ಏನು ಉಪದೇಶ ಆಯಿತು ಅನ್ನೋದನ್ನು ಒಬ್ಬ ಗುರುಜಿಯಿಂದ ಬಂತು. ಮತ್ತೊಂದು ಉಪದೇಶ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಜ್ಞಾನಬೋಧನೆಯನ್ನು ಹೇಳಿದ್ರು, ಏನು ಹೇಳಿದ್ರು ಅನ್ನೋದನ್ನು ಕೂಡ ಇನ್ನೊಬ್ಬ ಗುರುಗಳಿಂದ ಬಂತು. ಶ್ರೀರಾಮಚಂದ್ರ ಧರ್ಮ ಆದರ್ಶ ಪಾಲನೆಯನ್ನು ನಮ್ಮ ಮಾತಾಜಿಯವರಿಂದ ಬಂತು. ಮತ್ತೊಂದು ಇವ ನಮ್ಮ ಇನ್ನೊಬ್ಬ ಗುರುಗಳಿಂದ ಬೇರೆ ನಮ್ಮ ಬಾಬಾ ಅವರ ಒಂದು ಸ್ವರಗಳಲ್ಲಿ ಅವರದು ಕೂಡ ಕಾಣಿಸ್ತು. ಹಲವಾರು ಇನ್ನೂ ಕೂಡ ಏನು ನನಗೆ ವಿದ್ಯೆ ಕಲಿಯೋಕ್ಕೆ ಆಗಲಿಲ್ಲ, ನಾನು ಒಬ್ಬ ವಾಚ್ಮ್ಯಾನ ಕೆಲಸ ಮಾಡಿದೆ, ಮತ್ತು ನಾನು ಒಬ್ಬ ಇಂಜಿನಿಯರ್ ಆದೆ ಅಂದರೆ ಅದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಮತ್ತೊಬ್ಬ ಗುರುಗಳು ಕಳಿಸ್ಕೊಟ್ರು. ಮತ್ತು ನಮ್ಮ ಕೋಲಾರ ಶಾಸಕರ ಮಾವ ಮೊನ್ನೆ ನನಗೆ ಪರಿಚಯ ಮಾಡಿಕೊಟ್ರು. ಅವರು ಆಧ್ಯಾತ್ಮಿಕವಾಗಿ ಎಲ್ಲ ನುಗ್ಗಲಾಪುರದಲ್ಲಿ ಅವರೊಂದು ಆಶ್ರಮ ಮಾಡಿ ಅವರು ಕೂಡ ಈ ಒಂದು ಸಮಾಜಕ್ಕೆ ಏನು ಸೇವೆ ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ನಾನು ಕಿವಿ ಕೇಳಿ ನನಗೂ ಕೂಡ ಭಾಳ ಆನಂದ ಆಯಿತು. ಇನ್ನೂ ಹಲವಾರು ಗುರುಜಿಗಳು ಇದರ ಶಕ್ತಿ, ಇದರ ಪವರ್ ಏನು ಅದಂತ ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಾವು ಕೇಳಬೇಕಾದ್ರೆ ನಮಗೆ ಯಾವುದೋ ಒಂದು ಭಾಗ್ಯ, ಅದೃಷ್ಟದ ಭಾಗ್ಯ. ಈ ಒಂದು ಮನುಷ್ಯ ಯುಗ, ಇದು 4ನೇ ಯುಗದಲ್ಲಿದ್ದೇವೆ ನಾವು. ಕೃತಿಯುಗದಲ್ಲಿ 1,000 ವರ್ಷ 10,000 ವರ್ಷ ಋಷಿಮುನಿಗಳು ಬದುಕಿ ಅವರ ಜನ್ಮ ಸಾರ್ಥಕ ಆಗಿದೆ ಅಂತ ಕೂಡ ಹೇಳಿದರು. ಇನ್ನು ಹಿಂದೆ ದ್ವಾಪರ ಯುಗ, ತ್ರೇತ್ರ ಯುಗದಲ್ಲಿ ಕೂಡ ಅವರ ಆದರ್ಶನಗಳು, ಅವರು ಬದುಕಿದಂಥ ಬದುಕನ್ನು ತಿಳಿಸ್ಕೊಟ್ರು. ಆದರೆ ಈಗ ನಾವು ಕಲಿಯುಗದಲ್ಲಿ ಯಾಕೆ ನಾವು ಅಷ್ಟೊಂದು ಆಯಸ್ಸು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಒಂಚೂರು ಮಂದಟ್ಟು ಮಾಡ್ಕೋಬೇಕಾಗುತ್ತೆ. ನಮ್ಮ ಕರ್ಮ, ಆ ಸಂಸಾರದ
ಆ ಭೋಗ ಭಾಗ್ಯ ತಾತ್ಕಾಲಿಕವಾದಂಥ, ಅದು ಶಾಶ್ವತವಾದಂಥದ್ದಲ್ಲ. ತಾತ್ಕಾಲಿಕವಾಗಿ ಆ ಸಂಸಾರದ ಭೋಗ ಭಾಗಗಳಿಗೆ ನಾವು ಅಡಿಟ್ ಆಗ್ಬಿಟ್ಟಿದ್ದೀವಿ. ಹಾಗೆ ನಾವು ಏನು ತಪ್ಪು ಮಾಡ್ತೀವೋ, ಏನು ನೆಪ್ಪು ಮಾಡ್ತೀವೋ, ನಾವು ಭಾಳ ಸುಖವಾಗಿರಬೇಕು ಅಂತ ಯೋಚನೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಸಂಪಾದನೆ ಮಾಡಿದಾಗ ಯಾರಿಗೂ ಸುಖ ಸಿಕ್ಕಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. 99% ಯಾರು ಕೂಡ ನಾವು ಸಂಸಾರದಲ್ಲಿ ಕೋಟ್ಯಾಧಿಪತಿಗಳಾಗಿರ್ಬೋದು, ಜಮೀನ್ದಾರಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅಥವಾ 4 ಲಕ್ಷ 5 ಲಕ್ಷ ಸಂಪಾದನೆ ಮಾಡುವ ಅಫಿಷಿಯಲ್ ಆಗಿರ್ಬೋದು, ಯಾರಿಗೂ ಸುಖ ಇಲ್ಲ ಅನ್ನೋದು ಕೂಡ ಕಾಣ್ತಾ ಇದೆ. ಏನೋ ಒಂದು ಮನೋವ್ಯತೆ, ಏನೋ ಒಂದು ಸಂಸಾರದ ಕಷ್ಟ, ಅಥವಾ ಒಂದು ಆರೋಗ್ಯದ ಕಷ್ಟ, ಬೇರೆ ಮಕ್ಕಳ ಕಷ್ಟ, ಇನ್ನೊಂದು ಕಷ್ಟದಲ್ಲಿ ನಲಗಾಡಿ ಸಾಯ್ತಾ ಇದೆ. ಇದರಿಂದ ನಾವು ಮುಕ್ತರಾಗಬೇಕಾದ್ರೆ ನಮಗೆ ಧ್ಯಾನ, ಯೋಗ ಭಾಳ ಮುಖ್ಯ ಅನ್ನೋದನ್ನು ಇವರು ಸಾಬೀತು ಮಾಡಿದ್ದರು. ಹೇಳಿದರು ನಮ್ಮ ಅವರು ಆ ಲಾಸ್ಟಲ್ಲಿರೋಂಥ ಗುರುಜಿಗಳು ಹೇಳಿದರು, ನನಗೆ ವಿದ್ಯೆನೇ ಬರಲಿಲ್ಲ, ನನಗೆ ವಿದ್ಯೆ ಬಂತು, ಇಂಜಿನಿಯರ್ ಆದೆ. ನಮ್ಮ ತಾಯಿಗೆ 25 ವರ್ಷ ವೈದ್ಯನ ತಲೆನೋವಿತ್ತು, ಆ ಅಮ್ಮಗೆ ತಲೆನೋವೇ ಇಲ್ಲ, ಇವತ್ತು ಆರಾಮಾಗಿದೆ. ಇಂಥದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ವರ್ಷ ಕೂಡ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಂಬಿಕೊಂಡು ಇದನ್ನು ಮುಂದುವರಿಸೋದಕ್ಕೆ ಎಲ್ಲರೂ ಸಹಕಾರ ಬೇಕಾಗ್ತಾರೆ. ಯಥೇಚ್ಛವಾಗಿ ಹೇಳಬೇಕಂದ್ರೆ ನಮ್ಮ ಹಳ್ಳಿ ಅಥವಾ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಇವತ್ತು ಹೆಚ್ಚಿಗೆ ಯಾರೂ ಇಲ್ಲ, ಹೊರಗಡೆಯವರೇ ಇದ್ದಾರೆ. ಸುತ್ತಲೂ ಹಳ್ಳಿಯವರು ಹೆಚ್ಚಿಗೆ ಯಾರು ಕಾಣಿಸ್ತಾ ಇಲ್ಲ. ಅವ್ರಿಗೇನು ಇದು ಬೇಕು ಅನಿಸ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ನಾನು ಬಂದಾಗೆಲ್ಲ ಅದನ್ನೇ ಯೋಚನೆ ಮಾಡ್ತೀನಿ, ಯಾಕೆ ಇದನ್ನು ಅನುಭವಿಸುವಂಥ ಇವರಿಗೆ ಆ ಶಕ್ತಿ ಕೊಟ್ಟಿಲ್ವಾ ದೇವರು, ಯಾಕೆ ಆ ಮನಸ್ಸು ಕೊಟ್ಟಿಲ್ವಾ, ಯಾರೋ ಮಾಡಿರೋದ್ರಲ್ಲಿ ಇವರ ಒಂದು ಅವರ ಒಂದು ಜೀವನ ಸಾರ್ಥಕ ಮಾಡಿಕೊಳ್ಳೋ ಶಕ್ತಿ ಇವ್ರಿಗೆ ಬರಲಿಲ್ವಾ, ಇವರಿಗೆ ಆ ದೇವರ ಭಾಗ್ಯ ಕಲಿಸ್ಲಿಲ್ವಾ ಅನ್ನೋದು ನನಗೆ ಯಾಕೋ ಒಂಥರ ಬೇಜಾರಾಗ್ತಾ ಇದೆ. ಇದನ್ನು ಎಲ್ಲರೂ ಕೂಡ ಸೇರಿ ಪ್ರೋತ್ಸಾಹಿಸಿ ಇನ್ನು ಮುಂದೆ ಇದು ಯಾವ್ಯಾವ ರೀತಿ ಮಾಡಬೇಕು ಅಂತ ನಾರಾಯಣ ಗುರುಗಳಿಗೆ ಇನ್ನೂ ಕೂಡ ಭಾಳಷ್ಟು ಅದನ್ನು ಒಂದು ಪ್ಲಾನ್ ಇಟ್ಕೊಂಡಿದ್ದರು. 10-6 ಜನ ಬಂದಾಗ ಹೊರಗಡೆಯಿಂದ ಅವರಿಗೆ ಸೌಕರ್ಯ, ಊಟ, ಉಪಚಾರ, ವಸತಿ ಎಲ್ಲವೂ ಕೂಡ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶ ಅವರಲ್ಲಿ ಪಾಪ ಈಗಲೂ ಕೂಡ ಕಾಣಿಸ್ತಾ ಇದೆ. ಅದಕ್ಕೆಲ್ಲ ನಾವು ಭದ್ರಾಗಿರ್ತೇವೆ. ನಾವು ಕೂಡ ಇದಕ್ಕೆ ಏನೋ ಒಂದು ಸಹಾಯ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇದು ಬೆಳೆಸೋದಕ್ಕೆ ನಾರಾಯಣ ಗುರುಗಳ ಆಶೀರ್ವಾದ, ಅವರ ಆಸಕ್ತಿ ಇನ್ನೂ ಹೆಚ್ಚಿಗೆ ಈ ಪಿರಮಿಡ್ ಮೇಲೆ, ಈ ಗ್ರಾಮಸ್ಥರ ಮೇಲೆ, ಹಳ್ಳಿ ಮೇಲೆ ಇರಲಿ ಅಂತ ಹೇಳ್ತಾ, ಇದಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ, ಮತ್ತು ಇದು ಇನ್ನೂ ಕೂಡ ಒಂದು ಉತ್ತುಂಗಕ್ಕೆ ಹೋಗಲಿ, ಇದರ ಎಲ್ಲ ಪ್ರಯೋಜನ ಜನಕ್ಕೆ ಸಿಗಲಿ, ಸಮಾಜ ಒಳ್ಳೆ ರೀತಿಯಲ್ಲಿ ಬೆಳೀಲಿ. ಇವತ್ತು ಒಂದು ಕಾಯಿಲೆ ಕಸಾಲೆ ಬಂದು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ 20-25 ವರ್ಷಕ್ಕೆ ಮಾತ್ರ ತಿನ್ನುವಂಥ ಕಾಲ ಬಂದ್ಬಿಟ್ಟಿದೆ. ಈ ಧ್ಯಾನದಿಂದ ಯೋಗದಿಂದ ಮಾತ್ರನೇ ದೂರ ಬಿಸಾಕುವಂಥ ಕಾಲ ಬಂದಿದೆ. ಯಾವ ಹಾಸ್ಪಿಟ್ಲು ಕೆಲಸ ಮಾಡ್ತಾ ಇಲ್ಲ. ಕ್ಯಾನ್ಸರ್ ಕಾಯಿಲೆ ಬಂದಿರುವಂಥ ರೋಗಿಗಳಿಗೆ ಧ್ಯಾನ ಮತ್ತು ಯೋಗ ಎರಡೂ ಅಳವಡಿಸ್ಕೊಂಡಾಗ ಅವರ ಆಯುಸ್ಸು ಹೆಚ್ಚಿಗೆ ಬೆಳೀತಾ ಇದೆ. ಆ ಮಟ್ಟಕ್ಕೆ ಇದ್ರ ಶಕ್ತಿ ಪವರ್ ಸಿಕ್ಕಿದೆ. ಇವತ್ತು ನಾವು ತಿನ್ನೋ ಆಹಾರ ಆಗ್ಬೋದು, ತಗೊಳ್ಳೋ ಗಾಳಿ ಆಗ್ಬೋದು, ಕುಡಿಯೋ ನೀರಾಗ್ಬೋದು, ಅಲ್ಲಿ ಭಾಳ ಕಲುಷಿತವಾಗಿದೆ. ಯಾವುದರಲ್ಲಿ ಏನೂ ಇಲ್ಲ. ಅದನ್ನೆಲ್ಲ ಹಿಮ್ಮೆಟ್ಸ್ಬೇಕಾದ್ರೆ ನಮಗೆ ಈ ಪವರ್, ಮೆಡಿಟೇಷನ್ ಪವರ್, ಈ ಧ್ಯಾನದ ಪವರ್ ಜಾಸ್ತಿ ಆದಾಗ ಅದನ್ನು ಕೂಡ ಜೀರ್ಣ ಮಾಡ್ಕೊಳ್ಳೋದು ಶಕ್ತಿ ಶರೀರಕ್ಕೆ ಬರುತ್ತೆ. ನಮ್ಮಲ್ಲಿ ಏನು ಕಲ್ಮಶ ಭರಿತವಾದಂಥ ನೀರು, ಗಾಳಿ, ಆಹಾರ ಹೋಗ್ತಾ ಇದೆ, ಇದನ್ನು ಕೂಡ ಫಿಲ್ಟರ್ ಮಾಡೋ ಶಕ್ತಿ ಧ್ಯಾನದಿಂದ ಮಾತ್ರ ಸಾಧ್ಯ. ಯಾವ ಔಷಧಗಳಿಂದನೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಕೂಡ ಸಾಬೀತಾಗುತ್ತೆ. ಆ ಶಕ್ತಿನ ಬೆಳೆಸ್ಕೊಂಡ್ರೆ ನಾವು ಹಾಸ್ಪಿಟ್ಲ್ವರೆಗೂ ಹೋಗ್ಬೇಕಪ್ಪ, ಈ ಕಾಯಿಲೆ ನಮ್ಗೆ ಬರ್ತದೆ ಬೇಗ, ನಮ್ಗೆ ಕಷ್ಟ, ಇದು ಮಾತ್ರ ಇದರಿಂದ ದೂರ ಆಗಬೇಕಾದ್ರೆ ಈ ಧ್ಯಾನ ಭಾಳ ಮುಖ್ಯ, ಇದು ಸಾಬೀತಾಗ್ಬಿಟ್ಟಿದೆ. ಅದಕ್ಕೆ ಎಲ್ಲರಿಗೂ ಕೂಡ ಈ ಸಹಕಾರ ಸಿಕ್ಕಲಿ. ಇದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಾವೆಲ್ಲ ಸೇರಿ ಬೆಳೆಸಬೇಕು. ಈ ಜ್ಞಾನ ಬೋಧನೆಯನ್ನು ಇನ್ನೂ ಹೆಚ್ಚಿಗೆ ನೀವು ಉಪದೇಶಗಳು ಹಲವಾರು ಗುರುಜಿಗಳನ್ನ ಕರೆಸಿ, ಹಲವಾರು ಇಂಥ ಒಂದು ಸಮಾರಂಭಗಳನ್ನು ಮಾಡಿ ಅವರಿಗೆ ಜ್ಞಾನಾರ್ಜನೆಯನ್ನು ಕೊಡಲಿ ಅಂತ ಹೇಳ್ತಾ, ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದು ಇದಕ್ಕೆ ಇನ್ನೂ ಮುಂದೆ ಬೇಕಾದಂಥ ಸೌಕರ್ಯಗಳಿಗೆ ನಮ್ಮ ಕೈಲಾದಷ್ಟು ನಿಮ್ಮ ಜೊತೆಗಿದ್ದು ನಾನು ಕೂಡ ಸಹಾಯ ಮಾಡೋಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇದು ಇನ್ನೂ ಭಾಳ ಮಟ್ಟಕ್ಕೆ ಆ ದೇವರು ವೇಣುಗೋಪಾಲ ಸ್ವಾಮಿಲಿ ಇದನ್ನು ಇನ್ನೂ ಹೆಚ್ಚಿಗೆ ಬೆಳೆಸಲಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಮಾತು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.